ನಮಸ್ಕಾರ ವೀಕ್ಷಕರೇ, ಸಾಚಿ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಭಾರತದ ಮೊಬೈಲ್ ಡೇಟಾ ವಿಶ್ವದಲ್ಲೇ ಅಗ್ಗ. ಆಗಿದೆ. ಭಾರತದಲ್ಲಿ 1 GB ಡೇಟಾಗೆ 18.5 ರೂಪಾಯಿ, ಜಾಗತಿಕ ಡೇಟಾ ಸರಾಸರಿ ದರ 600 ರೂಪಾಯಿ. ರಿಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಜಿಯೋ ಕಂಪನಿಯ ಮೂಲಕ ಅಗ್ಗದ ದರಕ್ಕೆ ದೂರ ಸಂಪರ್ಕ ಸೇವೆ ಆರಂಭಿಸಿದ ಪರಿಣಾಮವಾಗಿ ಭಾರತದಲ್ಲಿ ಮೊಬೈಲ್ ಡೇಟಾ ವಿಶ್ವದಲ್ಲೇ ಅಗ್ಗ ಎನಿಸಿಕೊಂಡಿದೆ. ವಿಶ್ವದ ಸರಾಸರಿ 600 ರೂಪಾಯಿಗೆ 1 GB ಗೀಗಾ ಬೈಟ್ ಡೇಟಾ ಸೌಲಭ್ಯವಾಗುತ್ತಿದ್ದರೆ ಭಾರತದಲ್ಲಿ 1 GB ಡೇಟಾ 18.5 ರೂಪಾಯಿಗೆ ಸಿಗುತ್ತಿದೆ. ಇಂಟರ್ನೆಟ್ನಲ್ಲಿ 1 GB ಡೇಟಾಕ್ಕೆ 468 ರೂಪಾಯಿ ಆಗಿದೆ. ಅದೇ ಅಮೆರಿಕದಲ್ಲಿ 1 GB ಡೇಟಾ ಬಳಕೆಗೆ 878 ರೂಪಾಯಿ ನೀಡಬೇಕಿದೆ ಎಂದು ದರ ಹೋಲಿಕೆ ವೆಬ್ಸೈಟ್ ಕೇಬಲ್ .co.uk ಸಂಶೋಧನೆ ತಿಳಿಸಿದೆ. 1 GB ಬಳಕೆಗೆ ಜಾಗತಿಕವಾಗಿ ಸರಾಸರಿ 605 ರೂಪಾಯಿ ವೆಚ್ಚವಾಗುತ್ತಿದೆ. 2018 ಆಗಸ್ಟ್ 23 ರಿಂದ ನವೆಂಬರ್ 28 ರ ಅವಧಿಯಲ್ಲಿ 230 ದೇಶಗಳ 6,313 ಮೊಬೈಲ್ ಡೇಟಾ ಪ್ಲಾನ್ಗೆ ಹೋಲಿಸಿದ ವರದಿಯನ್ನ ಸಿದ್ಧಪಡಿಸಲಾಗಿದೆ. 43 ಕೋಟಿ ಮೊಬೈಲ್ ಬಳಕೆದಾರರೊಂದಿಗೆ ಭಾರತ ಚೀನಾದ ಬಳಿಕ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಮೊಬೈಲ್ ಮಾರುಕಟ್ಟೆ ಎನಿಸಿಕೊಂಡಿದೆ. 2016 ಮುಕೇಶ್ ಅಂಬಾನಿ ಜಿಯೋ 4G ಸೇವೆಯನ್ನ ಬಿಡುಗಡೆ ಮಾಡುವ ಮೂಲಕ ದೂರ ಸಂಪರ್ಕ ಮಾರುಕಟ್ಟೆಗೆ ಪ್ರವೇಶಿಸಿದ್ದರೂ ಇದುವರೆಗೆ ಜಿಯೋ ಕಂಪನಿ 28 ಕೋಟಿ ಗ್ರಾಹಕರನ್ನ ಸಂಪಾದಿಸಿದೆ. ಕಾಂಗ್ರೆಸ್ ಅತೃಪ್ತರ ವಿಶ್ವಾಸ ಗಳಿಸಲು ಸಿಎಂ ಯತ್ನ. ಕಾಂಗ್ರೆಸ್ ಅತೃಪ್ತರ ವಿಶ್ವಾಸ ಗಳಿಸಲು ಸಿಎಂ ಕುಮಾರಸ್ವಾಮಿ ಯತ್ನ ಮಾಡುತ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಮನೆಗೆ ತೆರಳಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ ಮತ್ತು ನಾಗೇಂದ್ರ ಕುಮಟಳ್ಳಿಯಿಂದ ಅಹವಾಲು ಕೂಡ ಆಲಿಕೆ ಮಾಡಿದ್ದಾರಂತೆ. ಕಾಂಗ್ರೆಸ್ ವಿರುದ್ಧ ಬಂಡಾಯ ಸಾರಿರುವ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ಪಡೆಯಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿದು ಮಿತ್ರ ಪಕ್ಷ ಕಾಂಗ್ರೆಸ್ಸಿನ ಅತೃಪ್ತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ. ಬುಧವಾರ ದಿಢೀರ್ನೇ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ತಂಗಿರುವ ಸರ್ಕಾರಿ ನಿವಾಸಕ್ಕೆ ತೆರಳಿದ ಕುಮಾರಸ್ವಾಮಿ ಅವರು ರಮೇಶ್ ಸೇರಿದಂತೆ ಇತರ ಅತೃಪ್ತ ಶಾಸಕರಾದ ಬಿ ನಾಗೇಂದ್ರ ಹಾಗೂ ಮಹೇಶ್ ಕುಮಟಳ್ಳಿ ಅವರೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿದರು. ಮೊದಲಿನಿಂದಲೂ ಈ ಮೂವರು ಸೇರಿದಂತೆ ಕಾಂಗ್ರೆಸ್ಸಿನ ಅತೃಪ್ತ ಶಾಸಕರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ಸಿನ ಅತೃಪ್ತ ಶಾಸಕರು ಅವರ ಪಕ್ಷದ ನಾಯಕರೊಂದಿಗೆ ಎಷ್ಟು ಸಂಪರ್ಕದಲ್ಲಿದ್ದಾರೋ ಗೊತ್ತಿಲ್ಲ, ಆದರೆ ನನ್ನೊಂದಿಗೆ ಸತತ ಸಂಪರ್ಕದಲ್ಲಿದ್ದಾರೆ ಎಂದು ಕುಮಾರಸ್ವಾಮಿ ಅವರು ಹಲವು ಬಾರಿ ಹೇಳಿದರು. ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ಪಡೆಯಾದ ಬಳಿಕ ಮತ್ತಷ್ಟು ಕಾಂಗ್ರೆಸ್ ಶಾಸಕರು ಕಮಲದ ತೆಕ್ಕೆಗೆ ಹೋಗಬಹುದು ಎನ್ನುವಂತಹ ವದಂತಿಗಳ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸುವ ಕೆಲಸವನ್ನ ಮುಖ್ಯಮಂತ್ರಿ ನಡೆಸಿದರು. ರಾಜೀನಾಮೆ ನೀಡುವ ಸಾಧ್ಯತೆಯ ಮೇರೆಗೆ ತೆರಳಿ ಮನವೊಲಿಸುವ ಕೆಲಸ ಮಾಡಿದರು. ರಮೇಶ್ ಜಾರಕಿಹೊಳಿ ಮತ್ತವರ ತಂಡದವರ ಕ್ಷೇತ್ರ ಹಾಗೂ ಅವರ ಕೆಲಸಗಳನ್ನು ಸರ್ಕಾರ ಮಟ್ಟದಲ್ಲಿ ಮಾಡಿಸಿಕೊಳ್ಳುವ ಭರವಸೆಗಳನ್ನು ನೀಡಿದರು. ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನಗಳನ್ನು ಕೈ ಬಿಡುವಂತೆ ಮನವಿ ಮಾಡಿದರು ಎಂದು ಮೂಲಗಳು ತಿಳಿಸಿವೆ. ಬೆಳಗಾವಿ ಮತ್ತು ಬಳ್ಳಾರಿ ಜಿಲ್ಲೆಗಳ ಅಭಿವೃದ್ಧಿ ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ತಾವೇ ಖುದ್ದು ಆಸಕ್ತಿ ವಹಿಸಿ ಗಮನ ಹರಿಸುತ್ತೇನೆ, ಯಾವುದಕ್ಕೂ ಪಕ್ಷ ತೊರೆಯುವ ಕಠಿಣ ನಿಲುವುಗಳನ್ನು ಕೈಗೊಳ್ಳುವುದು ಬೇಡ ಎಂದು ಅಭಯವನ್ನ ಕುಮಾರಸ್ವಾಮಿ ನೀಡಿದರು ಎನ್ನಲಾಗಿದೆ. ಸಚಿವ ಸ್ಥಾನದಿಂದ ಕೈಬಿಟ್ಟ ಬಳಿಕ ರಾಜ್ಯದಲ್ಲಿ ಆಗಿರುವ ರಾಜಕೀಯ ಬೆಳವಣಿಗೆಗಳು ಹಲವು ಸಮಸ್ಯೆಗಳಿಗೆ ಎಡೆ ಮಾಡಿಕೊಟ್ಟಿವೆ.
ಮತ್ತೆ ಅಂತಹ ಪರಿಸ್ಥಿತಿ ತಲೆದೂರಬಾರದು, ಇದಕ್ಕೆ ಆಸ್ಪದ ನೀಡಬಾರದು, ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರವು ಕೈ ಜೋಡಿಸಲಿದೆ ಎಂದು ಆಶ್ವಾಸನೆ ನೀಡಿದರು ಎಂದು ಹೇಳಲಾಗಿದೆ. ಈ ವೇಳೆ ಜಾರಕಿಹೊಳಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಅನುದಾನ ನೀಡಲಾಗುತ್ತಿದೆ, ಆದರೆ ನಮ್ಮ ಕ್ಷೇತ್ರಗಳಿಗೆ ಕೆಲವೇ ಕೋಟಿ ಲೆಕ್ಕದಲ್ಲಿ ಬರುತ್ತಿದೆ. ಅವರ ಕೆಲಸ ಸುಲಭವಾಗಿ ಆದರೆ ನಮ್ಮ ಕೆಲಸಗಳಿಗೆ ಮಣೆ ಹಾಕುವುದಿಲ್ಲ. ನಮ್ಮ ಕೆಲಸಗಳು ಆಗದಿದ್ದರೆ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಹೇಗೆ ತಿರುಗಾಡುವುದು ಎಂದು ಪ್ರಶ್ನಿಸಿದರು ಎನ್ನಲಾಗಿದೆ. ದರ್ಶನ್ಗೆ ದುಬಾರಿ ವಾಚ್ ಗಿಫ್ಟ್ ನೀಡಿದ ಅನೂಪ್ ಸಿಂಗ್ ಠಾಕೂರ್. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಉದ್ಘರ್ಷ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡಿದ್ದು ದರ್ಶನ್. ಟ್ರೈಲರ್ಗೆ ಧ್ವನಿ ನೀಡಿದ್ದು ಕಿಚ್ಚ ಸುದೀಪ್. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡುತ್ತಿದೆ ಟ್ರೈಲರ್. ಉತ್ಕರ್ಷ ಚಿತ್ರ ಕನ್ನಡದ ಜತೆಗೆ ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿಯಲ್ಲೂ ತೆರೆ ಕಾಣುತ್ತಿದೆ. ಸದ್ಯಕ್ಕೀಗ ಹಿಂದಿ ಹೊರತುಪಡಿಸಿ 4 ಭಾಷೆಗಳಲ್ಲಿ ಚಿತ್ರದ ಬಿಡುಗಡೆಗೆ ಸಿದ್ಧತೆ ನಡೀತಾ ಇದೆ. March 22 ಚಿತ್ರದ ರಿಲೀಸ್ ದಿನಾಂಕ ಫಿಕ್ಸ್ ಆಗಿದೆ. ಅದರ ಪ್ರಮೋಷನ್ಗೆ ಕಾಲಿಟ್ಟಿರುವ ಚಿತ್ರತಂಡ ಬುಧವಾರ ಅಷ್ಟೋ ಭಾಷೆಯಲ್ಲಿ ಟ್ರೈಲರ್ ಲಾಂಚ್ ಮಾಡಿದೆ. 4 ಭಾಷೆಯ ಟ್ರೈಲರ್ಗೆ ನಟ ಕಿಚ್ಚ ಸುದೀಪ್ ಧ್ವನಿ ನೀಡಿದ್ದಾರೆ. 2:02 ಅವಧಿಯ ಟ್ರೈಲರ್ನಲ್ಲಿ ಒಂದೇ ಒಂದು ಡೈಲಾಗ್ ಬಿಟ್ಟರೆ ಉದ್ದಕ್ಕೂ ಸುದೀಪ್ ಅವರದ್ದೇ ವಾಯ್ಸ್ ಇದೆ. ಅಲ್ಲಿ ಬರುವ ಸನ್ನಿವೇಶಗಳಿಗೆ ತಕ್ಕಂತೆ ಕೇಳುವ ನಿರೂಪಣೆ ಕಂಪ್ಲೀಟ್ ಇಂಗ್ಲಿಷ್ ಭಾಷೆಯಲ್ಲಿದೆ. ಯಜಮಾನ ಚಿತ್ರದ ವಿಲನ್ ಈಗ ಹೀರೋ. KGF ಮಾದರಿಯಲ್ಲೇ ಚಿತ್ರತಂಡ ಟ್ರೈಲರ್ ಲಾಂಚ್ ತೆಲುಗು, ತಮಿಳು ಹಾಗೂ ಮಲಯಾಳಂ ಪತ್ರಕರ್ತರನ್ನ ಬೆಂಗಳೂರಿಗೆ ಆಹ್ವಾನಿಸಿತ್ತು. ಕನ್ನಡ ಮತ್ತು ತೆಲುಗು ಭಾಷೆಯ ಟ್ರೈಲರ್ ಅನ್ನ ದರ್ಶನ್ ಲಾಂಚ್ ಮಾಡಿದ್ರು. ತಮಿಳು ಮತ್ತು ಮಲಯಾಳಂ ಟ್ರೈಲರ್ ಅನ್ನ ನಟಿಯರಾದ ಪ್ರೇಮಾ ಹಾಗೂ ಸುಮನ್ ನಗರ್ಕರ್ ಲಾಂಚ್ ಮಾಡಿದ್ರು. ಲಹರಿ ಯೂಟ್ಯೂಬ್ ಚಾನೆಲ್ ಮೂಲಕ ಅಷ್ಟು ಭಾಷೆಯ ಟ್ರೈಲರ್ಗಳು ಲಾಂಚ್ ಆದ ಕ್ಷಣಗಳಿಂದಲೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಲಾಂಚ್ ಆದ ಕೆಲವೇ ಗಂಟೆಗಳಲ್ಲಿ ಕನ್ನಡ ವರ್ಷನ್ ಟ್ರೈಲರ್ಗೆ 4,00,000+ ಹಿಟ್ಸ್ ಸಿಕ್ಕಿದೆ. ಅಂಥದ್ದೇ ರೆಸ್ಪಾನ್ಸ್ ತಮಿಳು ವರ್ಷನ್ ಟ್ರೈಲರ್ಗೂ ಸಿಗುತ್ತಿದೆ. ಈ ತನಕ 2.30 ಲಕ್ಷ ಜನ ಟ್ರೈಲರ್ ವೀಕ್ಷಿಸಿದ್ದಾರೆ. ತೆಲುಗು ಮತ್ತು ಮಲಯಾಳಂನಲ್ಲೂ ಅಷ್ಟೇ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಅನೂಪ್ ಸಿಂಗ್ ಠಾಕೂರ್, ಕಬೀರ್ ದುಹಾನ್ ಸಿಂಗ್, ಕಿಶೋರ್, ಸಾಯಿ ಧನ್ಸಿಕಾ, ತಾನ್ಸ್ಯಾ ಹೋಪ್, ಪ್ರಭಾಕರ್ ಪಾತ್ರಗಳನ್ನು ಟ್ರೈಲರ್ನಲ್ಲಿ ಪರಿಚಯಿಸಿರುವ ದೇಸಾಯಿ, ಡೈನಾಮಿಕ್ ಸ್ಟಾರ್ ದೇವರಾಜ್ ಹಾಗೂ ನಟಿ ಹರ್ಷಿಕಾ ಪೂನಚ್ಚ ಅವರ ಪಾತ್ರಗಳ ಲುಕ್ ಅನ್ನು ರಹಸ್ಯವಾಗಿ ಉಳಿಸಿದ್ದಾರೆ. ಬಾಲೆ ಅಷ್ಟು ಜನ ಇಷ್ಟಪಟ್ಟಿದ್ದು. ಇನ್ನು ಪ್ರೇಮಾ ಅವ್ರಿಗೆ ಲಾಸ್ಟ್ ಸೀನಲ್ಲಿ ಒಂದು ರೀತಿ ಚಾಲೆಂಜ್ ಆಗಿ ಕ್ಲೈಮ್ಯಾಕ್ಸ್ ಸೀನ್ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡಿದ್ದು, ಎಂಟೈರ್ ಡೈಲಾಗ್ ನಿಮ್ಗೆ ಯಾಕೆ ಸರ್ ನಾನು ಹೇಳ್ತೀನಿ ಅಂತ ಅಷ್ಟು ಚಾಲೆಂಜ್ ಆಗಿ ತಗೊಂಡಿದ್ರಿ ನೀವು ಅಂತ ಕೇಳಿದೀವಿ. ಆ್ಯಕ್ಚುಲಿ ಸಿನಿಮಾ ಆಗೋವರೆಗೂ ಕ್ಲೈಮ್ಯಾಕ್ಸ್ ಹೇಳಿರಲಿಲ್ಲ ದೇಸಾಯಿ ಅವರು. ಸೊ ನಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ವಿ ಏನು ಕ್ಲೈಮ್ಯಾಕ್ಸ್ ಏನು ಮಾಡ್ತಾರೆ ಇಷ್ಟುವರೆಗೂ ಆಗೋಗಿದೆಯಲ್ಲ ಅಂತ. ಬೆಳಗ್ಗೆ 9 ಗಂಟೆಗೆ ಹೋದವ್ರ ಸ್ಪಾಟಲ್ಲಿ ಐ ಥಿಂಕ್ 4:00 ಒಂದೇ ಶಾರ್ಟ್ ತೆಗಿಬೇಕಾಗಿತ್ತು. ರಮೇಶ್ ಅವರು ಶಿವರಾಜ್ ಕುಮಾರ್ ಡೈಲಾಗ್ ಹೇಳಿ ಕೂತ್ಕೊಂಡ್ಬಿಟ್ರು. ನನಗೆ 2 ಪೇಜ್ ಡೈಲಾಗ್ ಸ್ಪಾಟ್ ಬಂದಮೇಲೆ ಕೊಡ್ತಾ ಇದ್ದಾರೆ. ಅಯ್ಯೋ ಏನು ಮಾಡಲಪ್ಪ ಅಂದ್ಕೊಂಡು ಸರ್ ಪ್ರಾಂಪ್ಟಿಂಗ್ ತೊಗೊತೀನಿ. 10 ಮಾನಿಟರ್ ಮಾಡಿ 1 ಟೇಕಲ್ಲಿ ಶಾರ್ಟ್ ಮುಡಿಸಿದ್ವಿ. ವಾವ್ ದಟ್ ವಾಸ್ ಇನ್ 4:00. ಸೊ ಇಂಥ ಹಲವಾರು ಎಕ್ಸ್ಪೆರಿಮೆಂಟೇಷನ್ಸ್ ಮಧ್ಯ ಸಮ್ ಬ್ಲಾಕ್ ಬಸ್ಟರ್ಸ್ನ ನೋಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲಿ ನೆರೆದಂಥ ಎಲ್ಲ ಜನರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ಮತ್ತೆ ನಾನು ತಮಗೆ ಅಭಿನಂದನೆ ಸಲ್ಲಿಸಲು ಮತ್ತೆ ಮಾತಾಡ್ತೀನಿ ಇಲ್ಲಿ ಬಂದಿದ್ದಕ್ಕೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ, ಟ್ರೈಲರ್ ಬಗ್ಗೆ. ಉದ್ಘರ್ಷ ಚಿತ್ರದ ಟ್ರೈಲರು, ಈ ಟ್ರೈಲರ್ಗೆ ನನ್ನ ಮನಸ್ಸಲ್ಲಿದ್ದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಂದು ಫರ್ಮ್ ಒಂದು ಪಿಲ್ಲರ್ ಆಗಿ ನಿಲ್ಲಿಸಿ ಗಟ್ಟಿಯಾಗಿ ಮುನ್ನುಗ್ಗುತ್ತಿರೋ ಅಂಥ ಇಬ್ಬರು ಕಲಾವಿದರು ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾನು ಸುದೀಪ್ ಸರ್ ಅವ್ರಿಗೆ ಕೇಳಿದೆ. ಈ ಥರ ಇದ್ದರೆ ನಿಮ್ಮ ಕಂಠ ಭಾಳ ಚೆನ್ನಾಗಿದೆ, ನನಗೆ ಅದು ವಯಸ್ಸು ಸಿಕ್ಕರೆ ಪ್ರಮೋಷನ್ಗೆ
ಒಳ್ಳೆಯ ರೀತಿಯಿಂದ ಒಂದು ಪ್ರೆಸೆಂಟ್ ಮಾಡ್ಬೋದು ನಾನು ಅಂತ ಇಮಿಡಿಯೇಟ್ಲಿ ಒಪ್ಕೊಂಡ್ರು. ಅದೇ ರೀತಿ ನನ್ನ ಮನಸ್ಸಲ್ಲಿದ್ದಿದ್ದು ಆಮೇಲೆ ಆ ವಿಷಯಕ್ಕೆ ನಾನು ಸುದೀಪ್ ಸವರ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇಮಿಡಿಯೇಟ್ಲಿ ನಾನು ಅಲ್ಲಿ ಹೈದರಾಬಾದ್ಗೆ ಹೋಗಿ ರೆಕಾರ್ಡಿಂಗ್ ಮಾಡ್ಕೊಂಬಂದ್ವಿ. ಹಾಗೆ ಸರ್ಗೆ, ನಮ್ಮ ದರ್ಶನ್ ಸರ್ಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ, ನಾನು ಸರ್ ನಾನು ಬಂದು ಭೇಟಿ ಆಗಬೇಕು, ನೀವು ಭೇಟಿ ಆಗಬೇಕು, ನನ್ನ ಮನಸ್ಸಲ್ಲಿ ಆಸೆ ಇದೆ. ನೀವು ಈ ಚಿತ್ರದ ಟ್ರೇಲರು ರಿಲೀಸ್ ಮಾಡಿದರೆ ಅದು ಒಂದು ಕಳೆನೇ ಬೇರೆ, ಅದೊಂದು ಕಿಕ್ಕೇ ಬೇರೆ ಅನ್ನೋಂಥ ಒಂದು ಮನಸ್ಸಲ್ಲಿತ್ತು. ಅದಕ್ಕೆ ಬಂದು ಭೇಟಿ ಆಗಬೇಕಾಗಿದೆ ಅಂತ ಹೇಳಿದೆ. ಅಯ್ಯೋ ಇದಕ್ಕೆಲ್ಲ ಭೇಟಿ ಆಗೋದೇನಿಲ್ಲ, ಫೋನ್ದಲ್ಲಿ ಹೇಳಿದ್ರಲ್ಲ ಸಾಕು, ನಾನು ಬರ್ತೀನಿ ಯಾವತ್ತು ಅಂತಂದ್ರೆ. ಅದು ಅವ್ರದ್ದು ಇನ್ನೊಂದು ಅಂದರೆ ಇಂಡಸ್ಟ್ರೀಲಿ ಜನ ಬರ್ತಾ ಇರೋರಿಗೆ ಸಪೋರ್ಟ್ ಮಾಡೋದು, ಪ್ರಮೋಟ್ ಮಾಡೋದು, ಅಥವಾ ಧೈರ್ಯ ತುಂಬೋದು, ಅಥವಾ ಸಹಕಾರ ಮಾಡುವಂಥ ಒಂದು ಗುಣ ನನಗೆ ಭಾಳ ಮೆಚ್ಚುಗೆ ಆಯಿತು. ಸೊ ಸಡನ್ನಾಗಿ ನಾವು ಆ್ಯಕ್ಚುಲಿ ಬರೀ ಫೋನ್ದಾಗ ಮಾತಾಡಿದ್ವಿ, ಈಗ ಮಾತ್ರ ಇಲ್ಲಿ ಭೇಟಿ ಆದೀವಿ ಅಷ್ಟೇ ಡೋರಲ್ಲಿ. ಸೊ ಆ ರೀತಿಯಾಗಿ ಅವರು ಮಾತು ಕೊಟ್ಟು ಮಾತು ಉಳಿಸ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ಸುದೀಪ್ ಅವರು ಕೊಟ್ಟ ಈ ಚಿತ್ರದ ಟ್ರೇಲರ್ದ ಒಂದು ವಯಸ್ಸಿಗೆ ದರ್ಶನ್ ಅವರು ಅದನ್ನು ಬಿಡುಗಡೆ ಮಾಡಿ ಜಗತ್ತಿನ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಆಲ್ ಓವರ್ ದ ವರ್ಲ್ಡ್ ಹೋಗುತ್ತೆ ಅದು. ನಾನು ದರ್ಶನ್ ಅವರಿಗೆ ಸ್ಟೇಜ್ ಮೇಲೆ ಬರಲಿಕ್ಕೆ ವಿನಂತಿ ಮಾಡ್ಕೋತೀನಿ. ಒಂದು ಮಾತು ಮಾತಾಡಿಬಿಟ್ಟು ರಿಲೀಸ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ಹಿರಿ ಕಲಾವಿದರು ಹಾಗೆಯೇ ತಂತ್ರಜ್ಞರೆಲ್ಲರೂ ಇದ್ದಾರೆ. ಇವರೆಲ್ಲ ತುಂಬ ಮೇಲಿದ್ದಾರೆ, ಇವ್ರ ಕೆಳಗಡೆ ನಾವೆಲ್ಲ ಕಾಲ ಹತ್ರ ಇದ್ದೀವಿ ಅಷ್ಟೇ. ಆದರೆ ಅವ್ರು ಕೇಳೋದೆ ಹೆಚ್ಚ, ನಾವು ಮಾಡೋದೆ ಹೆಚ್ಚ. ಈ ಸಿನಿಮಾ ಒಳ್ಳೇದಾಗಲಿ, ಅದರಲ್ಲೂ ಈಗ ಗೊತ್ತಿರೋ ಅನೂಪ್ ಆಗ್ಬೋದು, ಹಾಗೆ ತಾನಿಯವರಾಗ್ಬೋದು, ಇಬ್ಬರು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅವರಿಬ್ಬರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ಅನೂಪ್ದು ಕಮಿಟ್ಮೆಂಟ್ ನನ್ನ ಸುಮಾರು ಜನ ಕಮ್ಮಿ ನೋಡಿದ್ರು, ಹೊರಗಡೆಯಿಂದ ಬಂದು ಆದಮೇಲೆ ಪಾಪ ಅವ್ರಿಗೆ ಭಾಷೆ ಬರೋಲ್ಲ ಅಂತ. ಬಟ್ ಪ್ರಾಕ್ಟೀಸ್ ಮಾಡಿ ಡೈಲಾಗ್ ಹೇಳಿ ಆ್ಯಂಡ್ ಈ ಆಲ್ಸೋ ಡಬ್ ದ ಮೂವಿ, ಸೊ ದಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಗುಡ್ ವರ್ಕ್ ಕೊಡಿ ಅಂತ. ಹಾಗೆ ತಾನೇ ಅವ್ರ ಬಗ್ಗೆ ನಾನು ಹೇಳಂಗೇ ಇಲ್ಲ, ವೆರಿ ಗುಡ್ ಎಕ್ಸ್ಟ್ರಾಡಿನರಿ ವರ್ಕರ್. ಸೊ ಅವ್ರು ಇವ್ರ ಜೊತೆ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರು ಇನ್ನೂ ಎಷ್ಟು ಟ್ಯೂನ್ ಆಗಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಆಮೇಲೆ ದೇಸಾಯಿ ಸರ್ ಬಗ್ಗೆ ಮಾತಾಡಂಗೇ ಇಲ್ಲ, ಅವ್ರು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ. ಆಮೇಲೆ ಈಗ ಇಷ್ಟೊತ್ತು ಇದು ಮಾಡ್ತಿದ್ರು, ಬಟ್ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೂರ ಮಂದಾರೆ ಹೂವೇ ನಡಿಬೇಕಾದ್ರೆ ಆ್ಯಕ್ಚುಲಿ ಅದು ರಿಲೀಸ್ ಟೈಮಲ್ಲಿ ಜನ್ಮ ಜೋಡಿ ನಾನು ಅವಾಗ ಒಂದು ನಾರ್ಮಲ್ ಒಬ್ಬ ಲೈಟ್ ಬಾಯ್ ನಾನು. ಈ ಪ್ರಿವ್ಯೂ ಶೋ ಹೇಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಎಲ್ರಿಗೂ ಟಿಕೆಟ್ ಬಂತು ಆ್ಯಕ್ಚುಲಿ, ಏ ಸಿನಿಮಾ ರಿಲೀಸ್ ಆಗಿದೆ ಹಿಂಗೆ ಹಿಂಗೆ ನಡ್ರಿ ಅಂದ್ಬಿಟ್ಟು ಅವತ್ತೆಲ್ಲ ಶಿವಣ್ಣ ಆಗಲಿ, ರಮೇಶ್ ಸರ್ ಆಗಲಿ ಎಲ್ಲರೂ ಬಂದರು. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು, ನಂಬರ್ ಒನ್ ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ, ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ, ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101ರಷ್ಟು ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900912755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಸಾಧು ಪಂಥ ನಿಯಮದಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ನೀರವ್ ಮೋದಿಯ 100 ಕೋಟಿ ಮೌಲ್ಯದ ಬಂಗಲೆ ಧ್ವಂಸ. ಫೆಬ್ರವರಿ 8 ನೀರವ್ ಮೋದಿಯ 100 ಕೋಟಿ ರೂಪಾಯಿ ಬಂಗಲೆ ಧ್ವಂಸ. ಕಟ್ಟಡ ಕೆಡವಲು ಬಾಂಬೆ ಹೈಕೋರ್ಟ್ ಆದೇಶ ನೀಡಿತ್ತು. 6 ವಾರಗಳಿಂದ ನಡೆಯುತ್ತಿದೆ ಈ ಒಂದು ಕಾರ್ಯಾಚರಣೆ. ಡೈನಾಮೈಟ್ ಉಪಯೋಗಿಸಿ ಬಂಗಲೆ ನೆಲಸಮ ಮಾಡಲು ಯೋಚಿಸುತ್ತಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ 1000 ಕೋಟಿ ರೂಪಾಯಿ ವಂಚಿಸಿರುವ ವಜ್ರೋದ್ಯಮಿ ನೀರವ್ ಮೋದಿಗೆ ಸೇರಿದ ಮಹಾರಾಷ್ಟ್ರದ ಅಲಿಬಾಗ್ ಕಡಲ ಕಿನಾರೆಯಲ್ಲಿರುವ 100 ಕೋಟಿ ರೂಪಾಯಿ ವೆಚ್ಚದ ಐಷಾರಾಮಿ ಬಂಗಲೆಯನ್ನ ಶುಕ್ರವಾರ ಡೈನಾಮೈಟ್ ಬಳಸಿ ಧ್ವಂಸಗೊಳಿಸಲಾಗುತ್ತಿದೆ. ಕರಾವಳಿ ನಿಯಂತ್ರಣ ವಲಯ ಹಾಗೂ ಹಲವಾರು ನಿಯಮಾವಳಿ ಉಲ್ಲಂಘಿಸಿ 33,000 ಚದರ ಅಡಿ ಪ್ರದೇಶದಲ್ಲಿ ನಿರ್ಮಿಸಿರುವ ಬಂಗಲೆಯನ್ನ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನೆಲಸಮಗೊಳಿಸುವ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಳೆದ 6 ವಾರಗಳಿಂದ ಬುಲ್ಡೋಜರ್ ಹಾಗೂ ಇತರ ಯಂತ್ರಗಳ ಮೂಲಕ ಬಂಗಲೆಯನ್ನ ನೆಲಸಮಗೊಳಿಸುವ ಕಾರ್ಯ ನಡೆಯುತ್ತಿದೆ. ಆದರೆ ಬಂಗಲೆಯ ತಳಪಾಯ ಅತ್ಯಂತ ಗಟ್ಟಿಯಾಗಿರುವುದರಿಂದ ಬಂಗಲೆಯನ್ನ ಕೆಡವಲು ವಿಳಂಬವಾಗುತ್ತಿದೆ. ಹೀಗಾಗಿ ಪಿಲ್ಲರ್ಗಳಿಗೆ ರಂಧ್ರಗಳನ್ನು ಕೊರೆದು ಡೈನಾಮೈಟ್ ಬಳಸಿ ಕೆಡವಲಾಗುತ್ತಿದೆ. ಶುಕ್ರವಾರ ಮುಂಜಾನೆ ರಿಮೋಟ್ ಕಂಟ್ರೋಲ್ ಬಳಸಿ ನಿಯಂತ್ರಿತ ಸ್ಫೋಟ ನಡೆಸುವ ಮೂಲಕ ಬಂಗಲೆಯನ್ನು ನೆಲಸಮಗೊಳಿಸಲಾಗುವುದು ಎಂದು ರಾಯಗಡ ಹೆಚ್ಚುವರಿ ಜಿಲ್ಲಾಧಿಕಾರಿ ಭರತ್ ಶೀತೋಲೆ ತಿಳಿಸಿದ್ದಾರೆ. ಮುಂಬೈನಿಂದ 90 ಕಿಲೋಮೀಟರ್ ದೂರದ ಕಹಿಂ ಬೀಚ್ನಲ್ಲಿ ಇರುವ ಈ ಬಂಗಲೆ ನೆಲಮಾಳಿಗೆ ಹಾಗೂ ಇನ್ನೊಂದು ಅಂತಸ್ತನ್ನ ಹೊಂದಿದೆ. ಬಂಗಲೆ ಸುತ್ತ ಭಾರೀ ಗಾತ್ರದ ಉಕ್ಕಿನ ಬೇಲಿಗಳನ್ನು ಹಾಕಲಾಗಿದ್ದು ಬೃಹತ್ ಭದ್ರತಾ ಗೇಟ್ ಕೂಡ ಅಳವಡಿಸಲಾಗಿದೆ. ಬಂಗಲೆಯಲ್ಲಿ ಈಜುಕೊಳ, ರೆಸಾರ್ಟ್ ರೀತಿಯ ಐಷಾರಾಮಿ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಶಂಭುರಾಜೆ ಯುವ ಕ್ರಾಂತಿ ಎಂಬ ಹೆಸರಿನ NGO ಒಂದು 2009 ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಹಿನ್ನೆಲೆಯಲ್ಲಿ ಪರಿಸರ ವಲಯವನ್ನು ಉಲ್ಲಂಘಿಸಿ ನಿರ್ಮಿಸಲಾದ ಕಟ್ಟಡ ಹಾಗೂ ಬಂಗಲೆಗಳನ್ನು ಕೆಡವಲು ಬಾಂಬೆ ಹೈಕೋರ್ಟ್ ಆದೇಶಿಸಿದೆ. ಇದರಲ್ಲಿ ನೀರವ್ ಮೋದಿಗೆ ಸೇರಿದ ಅಲಿಬಾಗ್ ಬಂಗಲೆಯೂ ಸೇರಿದೆ. PNB ಹಗರಣ ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯ ನೀರವ್ ಮೋದಿಗೆ ಸೇರಿದ ಅಲಿಬಾಗ್ ಬಂಗಲೆಯನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದು ಆರಂಭದಲ್ಲಿ ಬಂಗಲೆ ಕೆಡವಲು ಆಕ್ಷೇಪ ವ್ಯಕ್ತಪಡಿಸಿತ್ತು. ಬೆಲೆ ಬಾಳುವ ವಸ್ತುಗಳನ್ನ ಬೇರೆಡೆಗೆ ಸಾಗಿಸಿದ ಬಳಿಕ ಬಂಗಲೆಯನ್ನ ರಾಯಗಡ ಜಿಲ್ಲಾ ಆಡಳಿತ ವಶಕ್ಕೆ ಒಪ್ಪಿಸಿದ.
ಸುಮಲತಾ ಬೆನ್ನಿಗೆ ನಿಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅಂಬರೀಶ್ ಹೆಂಡತಿಗೆ ಸಿಕ್ತು ಆನೆ ಬಲ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆದಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಯಜಮಾನ ಚಿತ್ರದ ಸಕ್ಸಸ್ ಪ್ರೀಮಿಯರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ದರ್ಶನ್, ಅಂಬರೀಷ್ ಅವರು ಚುನಾವಣೆಗೆ ನಿಂತಾಗಲೂ ಪ್ರಚಾರಕ್ಕೆ ಹೋಗಿದ್ದೇನೆ, ಈಗಲೂ ಹೋಗುತ್ತೀನಿ, ಸುಮಲತಾ ಪರ ಪ್ರಚಾರ ಮಾಡುವುದು ನನ್ನ ಕರ್ತವ್ಯ ಎಂದು ಹೇಳಿದ್ದಾರೆ. ಸುಮಲತಾ ಅಂಬರೀಷ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚುನಾವಣಾ ಪ್ರಚಾರಕ್ಕೆ ಕರೆದರೆ ನಾನು ಹೋಗುತ್ತೇನೆ, ಅಲ್ಲದೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಸ್ನೇಹಿತರು ಯಾರೇ ಕರೆದರೂ ಪ್ರಚಾರಕ್ಕೆ ಹೋಗುತ್ತೇನೆ ಎಂದು ಇದೇ ವೇಳೆ ದರ್ಶನ್ ತಿಳಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಅಂಬರೀಷ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದ್ದು, ಸುಮಲತಾ ಅಂಬರೀಷ್ ಪರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮೈಸೂರು ಭಾರತದ ಮೂರನೇ ಕ್ಲೀನ್ ಸಿಟಿಯಾಗಿ ಆಯ್ಕೆಯಾಗಿದೆ. ಭಾರತದ ಮೂರನೇ ಕ್ಲೀನೆಸ್ಟ್ ಸಿಟಿಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಆಯ್ಕೆಯಾಗಿದ್ದು, ಈ ಬಾರಿಯೂ ಬೆಂಗಳೂರಿಗೆ ಕ್ಲೀನ್ ಸಿಟಿಯ ಭಾಗ್ಯ ದೊರೆಯಲಿಲ್ಲ. ಕಳೆದ ಎರಡು ವರ್ಷಗಳ ಹಿಂದೆ ಮೈಸೂರು ಸ್ವಚ್ಛ ನಗರಿ ಎಂದು ದೇಶದಲ್ಲೇ ಪ್ರಥಮ ಸ್ಥಾನ ಪಡೆದಿತ್ತು. ಈ ಬಾರಿ ಮೈಸೂರು ಮತ್ತು ಬೆಂಗಳೂರು ಎರಡಕ್ಕೂ ಪ್ರಶಸ್ತಿಯ ನಿರೀಕ್ಷೆ ಮಾಡಲಾಗಿತ್ತು, ಆದರೆ ಮೈಸೂರು ಮೂರನೇ ಸ್ಥಾನ ಪಡೆದರೆ ಬೆಂಗಳೂರು ಲಿಸ್ಟ್ಗೆ ಇಲ್ಲದಂತಾಗಿದೆ. ಸ್ವಚ್ಛ ನಗರಿ ಸ್ಥಾನ ಪಡೆಯಲು ಅಧಿಕಾರಿಗಳು ನಡೆಸಿದ್ದ ಪ್ರಯತ್ನ ಹೊಳೆಯಲ್ಲಿ ಹುಣಸೆ ಹಣ್ಣು ಕರೆದಂತಾಗಿದೆ. ದೇಶದಲ್ಲಿ ಅತ್ಯಂತ ಸ್ವಚ್ಛ ನಗರಿ ಎಂದು ಇಂದೋರ್ ಪ್ರಥಮ ಸ್ಥಾನ ಪಡೆದುಕೊಂಡರೆ ಎರಡನೇ ಸ್ಥಾನ ಅಂಬಿಕಾಪುರಿ ಪಾಲಾಗಿದ್ದು, ಮೂರನೇ ಸ್ಥಾನ ಮೈಸೂರು ತೃಪ್ತಿಪಟ್ಟುಕೊಂಡಿದೆ. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ನೂರಕ್ಕೆ ನೂರರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು, ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. 9740779854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ,
ಉಚ್ಚಾಟನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಯಪ್ಪ, ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ, ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣಿಸಿದ್ರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದು ಏನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಘೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಯ ನೀರು ಕುಡಿಯುವುದರಿಂದ ಏನಾಗುತ್ತೆ ಗೊತ್ತಾ? ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ಸೇವಿಸುವುದು ಆರೋಗ್ಯಕ್ಕೂ ಉತ್ತಮವಾಗಿತ್ತು.
ಆದರೆ ಬದಲಾದ ಕಾಲದಲ್ಲಿ ಮಣ್ಣಿನ ಪಾತ್ರೆಯ ಬಳಕೆ ಕಡಿಮೆಯಾಗಿ ಸ್ಟೀಲ್, ಅಲ್ಯೂಮಿನಿಯಂ, ಗಾಜು ಬಳಕೆ ಬಂದಿದೆ. ಕೆಲವರಿಗೆ ಫ್ರಿಡ್ಜ್ನಲ್ಲಿಟ್ಟ ತಂಪು ನೀರು ಕುಡಿದರೆ ಶೀತ ಗ್ಯಾರಂಟಿ. ಬೇಸಿಗೆಯಲ್ಲಿ ಬಾಯಾರಿಕೆಯಾಗುವಾಗ ತಂಪು ನೀರು ಕುಡಿಯಬೇಕೆಂದಾದರೆ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಟ್ಟು ಬೇಕಾದಾಗ ಕುಡಿಯಬಹುದು. ಇದು ತಂಪಾಗಿಯೂ ಕೂಡ ಇರುತ್ತೆ. ಇನ್ನೊಂದು ಬಹುಮುಖ್ಯ ಲಾಭವೆಂದರೆ ಮಣ್ಣಿನ ಮಡಿಕೆಯಲ್ಲಿ ತುಂಬಿದ ನೀರನ್ನ ಕುಡಿದರೆ ಆಸಿಡಿಟಿ, ಗ್ಯಾಸ್ ಸಂಬಂಧಿತ ಕಾಯಿಲೆ ಇರುವವರಿಗೆ ಉತ್ತಮ. ಮಣ್ಣಿನ ಮಡಿಕೆಯಲ್ಲಿ ಪ್ರಾಕೃತಿಕವಾಗಿ ದೊರಕುವ ಪೋಷಕಾಂಶಗಳು ಇರುವ ಕಾರಣಕ್ಕೆ ಈ ಪಾತ್ರೆಯನ್ನ ನಮ್ಮ ಪೂರ್ವಜರು ಬಳಸುತ್ತಿದ್ದರು. ಇತ್ತೀಚೆಗಿನ ವರ್ಷಗಳಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡ ಹಲವು ಬಗೆಯ ಫಿಲ್ಟರ್ಗಳು ಬಂದಿರುವುದರಿಂದ ಮಣ್ಣಿನ ಫಿಲ್ಟರ್ ಸೇರಿದಂತೆ ಪಾತ್ರೆಗಳನ್ನು ಬಳಸುವವರ ಸಂಖ್ಯೆ ಕಡಿಮೆಯಾಗಿದ್ದರೂ ನೋಡಲು ಆಕರ್ಷಕವಾಗಿದ್ದರೆ ಅಂತಹ ವಸ್ತುಗಳನ್ನು ಖರೀದಿಸುವವರಿಗೆ ಫ್ಯಾಷನ್ ಆಗಿದೆ. ಇಂತಹವರಿಗಾಗಿಯೇ ವ್ಯಾಪಾರಿಗಳು ಆಕರ್ಷಕ ಕಲಾತ್ಮಕ ಮಣ್ಣಿನ ಫಿಲ್ಟರ್ಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. 10 ಲೀಟರ್ 20 ಲೀಟರ್ ನೀರು ತುಂಬುವ ಸಾಮರ್ಥ್ಯ ಹೊಂದಿರುವ ಮಣ್ಣಿನ ಪಾತ್ರೆಗಳು ಇಂದು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ನೈಸರ್ಗಿಕವಾಗಿ ಆಗುವ ತಂಪು ನೀರು ಕುಡಿದರೆ ಆರೋಗ್ಯ ಹದಗೆಡದು ಎಂಬುದು ಮಾತ್ರವಲ್ಲದೆ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ನೀರು ತುಂಬಿಡುವುದರಿಂದ ರಾಸಾಯನಿಕಗಳು ಬಿಡುಗಡೆಯಾಗಿ ಅನಾರೋಗ್ಯಕ್ಕೆ ಕಾರಣವಾಗುವಂತೆ ಮಣ್ಣಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುವ ಯಾವುದೇ ಅಂಶಗಳು ಇರುವುದಿಲ್ಲ. ಪಾಕಿಸ್ತಾನದ ಬಾಲ್ಕೋಟ್ ದಾಳಿಯಲ್ಲಿ ಹತರಾದ ಉಗ್ರರ ಸಾಕ್ಷ್ಯ ಕೊಡಿ ಎಂದು ಕೇಳುತ್ತಿರುವ ಪ್ರತಿಪಕ್ಷಗಳಿಗೆ ಗೃಹ ಸಚಿವ ರಾಜನಾಥ್ ಸಿಂಗ್ ಭರ್ಜರಿ ಟಾಂಗ್ ಕೊಟ್ಟಿದ್ದಾರೆ. ಲೆಕ್ಕ ಕೇಳುವ ನೀವುಗಳು ಕಡ್ಡಾಯವಾಗಿ ಪಾಕಿಸ್ತಾನಕ್ಕೆ ತೆರಳಿ ತಲೆ ಎಣಿಸಿಕೊಂಡು ಬನ್ನಿ ಎಂದು ಎದುರೇಟು ನೀಡಿದ್ದಾರೆ. ಅಸ್ಸಾಂನ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಗೃಹ ಸಚಿವ ರಾಜನಾಥ್ ಸಿಂಗ್ ಬಾಲ್ಕೋಟ್ ಏರ್ ಸ್ಟ್ರೈಕ್ ಬಗ್ಗೆ ಸಾಕ್ಷ್ಯ ಕೇಳುವವರು. ಪಾಕಿಸ್ತಾನಕ್ಕೆ ಹೋಗಿ ತಲೆ ಎಣಿಸಿಕೊಂಡು ಬರಬಹುದು ಎಂದು ಪ್ರತಿಪಕ್ಷಗಳಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ನಮ್ಮನ್ನೇಕೆ ಕೇಳ್ತಿದ್ದೀರಿ ಎಂದು ಗರಂ ಆಗಿರುವ ಅವರು, NTRO ದೇಶದ ಅತ್ಯಂತ ವಿಶ್ವಾಸಾರ್ಹ ತಂತ್ರಜ್ಞಾನ ವ್ಯವಸ್ಥೆ ರಾಷ್ಟ್ರೀಯ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ನೀಡಿದ ಖಚಿತ ವರದಿ ಮೇಲೆ ಭಾರತೀಯ ವಾಯುಪಡೆ ದಾಳಿ ನಡೆಸಿದೆ ಎಂದು ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಅವರು ಬಾಲ್ಕೋಟ್ನಲ್ಲಿ ಮರಗಳು ಫೋನ್ ಬಳಕೆ ಮಾಡುತ್ತಿದ್ದವೆ ಎಂದು ಟೀಕಾಕಾರರನ್ನ ಗೃಹ ಸಚಿವರು ಪ್ರಶ್ನಿಸಿದ್ದಾರೆ. ಅಲ್ಲದೆ ನಿಮಗೆ NTRO ಬಗ್ಗೆ ನಂಬಿಕೆ ಇಲ್ಲವೆಂದು ಹೇಳಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ 2019 ವರ್ಷದಲ್ಲಿ $50 ಬಿಲಿಯನ್ ಸಂಪತ್ತಿನೊಂದಿಗೆ 6 ಶ್ರೇಯಾಂಕ ಜಿಗಿದು ವಿಶ್ವದ 13ನೇ ಅತಿ ದೊಡ್ಡ ಶ್ರೀಮಂತನಾಗಿ ಹೊರಹೊಮ್ಮಿದ್ದಾರೆ ಎಂದು ಫೋರ್ಬ್ಸ್ ಪತ್ರಿಕೆ ವರದಿ ಮಾಡಿದೆ. ರಿಲಯನ್ಸ್ ಜಿಯೋ ಬ್ರಾಡ್ಬ್ಯಾಂಡ್ ಟೆಲಿಕಾಂ ಸೇವೆಯ ನಿರಂತರ ಯಶಸ್ಸಿನ ಮಧ್ಯೆ ಅಂಬಾನಿ ತಮ್ಮ ಸಂಪತ್ತಿನಲ್ಲಿ ಈ ಹಿಂದಿಗಿಂತ $10.1 ಬಿಲಿಯನ್ನಷ್ಟು ಹೆಚ್ಚಿಸಿಕೊಂಡಿದ್ದಾರೆ. ಕಳೆದ ವರ್ಷ $40.1 ಬಿಲಿಯನ್ ಸಂಪತ್ತಿನೊಂದಿಗೆ 19ನೇ ಸ್ಥಾನದಲ್ಲಿದ್ದರು. ಈ ವರ್ಷ 6 ಸ್ಥಾನ ಜಿಗಿದು 13ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಆನ್ಲೈನ್ ರಿಟೇಲ್ ದಿಗ್ಗಜ ಅಮೆಜಾನ್ ಕಂಪನಿ ಸಿಇಒ ಜೆಫ್ ಬೇಜೋಸ್ $131 ಬಿಲಿಯನ್ ಆಸ್ತಿ ಹೊಂದುವ ಮೂಲಕ ಮೈಕ್ರೋಸಾಫ್ಟ್ ಸ್ಥಾಪಕ ಬಿಲ್ ಗೇಟ್ಸ್ ಹಾಗೂ ವಾಲ್ ಸ್ಟ್ರೀಟ್ ಸಂಸ್ಥಾಪಕ ಮುಖ್ಯಸ್ಥ ವಾರೆನ್ ಬಫೆಟ್ ಅವರನ್ನ ಹಿಂದಿಕ್ಕಿ ವಿಶ್ವದ No.1 ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಕಳೆದ ವರ್ಷಕ್ಕಿಂತ $19 ಬಿಲಿಯನ್ನಷ್ಟು ಸಂಪತ್ತು ವೃದ್ಧಿಯಾಗಿದೆ. ವಿಪ್ರೋ ಮುಖ್ಯಸ್ಥ ಅಜೀಂ ಪ್ರೇಮ್ಜಿ $22.6 ಬಿಲಿಯನ್ ಸಂಪತ್ತಿನೊಂದಿಗೆ 36ನೇ ಸ್ಥಾನದಲ್ಲಿದ್ದಾರೆ. ತಂತ್ರಜ್ಞಾನ ದೈತ್ಯ HCL ಸಹ ಸಂಸ್ಥಾಪಕ ಶಿವನಾದರ್ 82 ಮತ್ತು ಆರ್ಸೆಲರ್ ಮಿತ್ತಲ್ ಅಧ್ಯಕ್ಷ ರಾಜಸ್ಥಾನ ಮೂಲದ ಉದ್ಯಮಿ ಲಕ್ಷ್ಮೀ ಮಿತ್ತಲ್ 91ನೇ ಶ್ರೇಯಾಂಕ ಪಡೆದು ಟಾಪ್ 100ರ ಒಳಗೆ ಸ್ಥಾನ ಗಳಿಸಿದ ಭಾರತೀಯರು.
ಭಾರತದ ಕೋಟ್ಯಾಧಿಪತಿಗಳ ಪಟ್ಟಿಯಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ಸ್ ಅಧ್ಯಕ್ಷ ಕುಮಾರ್ ಬಿರ್ಲಾ 122, ಅದಾನಿ ಗ್ರೂಪ್ ಮುಖ್ಯಸ್ಥ ಗೌತಮ್ ಅದಾನಿ 167, ಭಾರತೀಯ ಏರ್ಟೆಲ್ ಅಧ್ಯಕ್ಷ ಸುನಿಲ್ ಮಿತ್ತಲ್ 244, ಪತಂಜಲಿ ಆಯುರ್ವೇದದ ಸಹ ಸಂಸ್ಥಾಪಕ ಆಚಾರ್ಯ ಬಾಲಕೃಷ್ಣ 365, ಪೀರ್ಮಾಲ್ ಎಂಟರ್ಪ್ರೈಸಸ್ ಅಧ್ಯಕ್ಷ ಅಜಯ್ ಪೀರ್ಮಲ್ 436, ಬಯೋಕಾನ್ ಅಧ್ಯಕ್ಷೆ ವ್ಯವಸ್ಥಾಪಕ ನಿರ್ದೇಶಕಿ ಕಿರಣ್ ಮಜುಮ್ದಾರ್ ಶಾ 617, ಇನ್ಫೋಸಿಸ್ ಸಹ ಸಂಸ್ಥಾಪಕ ಕನ್ನಡಿಗ ಎನ್ ಆರ್ ನಾರಾಯಣ್ ಮೂರ್ತಿ 962 ಮತ್ತು ಆರ್ಕಾಮ್ ಮುಖ್ಯಸ್ಥ ಅನಿಲ್ ಅಂಬಾನಿ 1349 ಶ್ರೇಯಾಂಕ ಪಡೆದಿದ್ದಾರೆ. We'll be right back.